ಅಷ್ಟೊತ್ತಿಗೆ ಏನಾಗತ್ತೆ ಈ ವಿರಾಟನಿಗೆ ಈ ಭೀಮ ಮೊದಲು ಹೇಳಿರ್ತಾನೆ ಈ ಭೀಮ ಮೊದಲೊಂದು ಹೇಳಿರ್ತಾನೆ ಅಂತ ತಾನು ಅಡಿಗೆ ಮಾಡ್ತೀನಿ ಅಂತ ಅಷ್ಟೇ ಹೇಳ್ಕೊಂಡಿರೋದಿಲ್ಲ ಅಷ್ಟೇ ಹೇಳ್ಕೊಂಡಿರೋದಿಲ್ಲ ನಾನು ದೊಡ್ಡ ದೊಡ್ಡ ಮರಗಳನ್ನೇ ಬೇಕಿದ್ರೆ ತರ್ತೀನಿ ಕಟ್ಟಿಗೆಯಾಗಿ ನಾನು ಅಲ್ಲಿ ಇದಿಷ್ಟರನ್ನ ಇದರಲ್ಲಿ ಇದ್ದಾಗ ಮಲ್ಲ ಯುದ್ಧ ಎಲ್ಲ ಮಾಡ್ತಿದ್ದೆ ನಾನು ಅದೇ ಹಿಡನ್ ಬಿ ಹಿಡನ್ ಇರೋದು ಅದು ನಾನು ಬರೀ ಮನುಷ್ಯರಲ್ಲ ನಾನು ಸಿಂಹ ಹುಲಿ ಆನೆ ಎತ್ತಿನ ಜೊತೆ ಕೂಡ ಗುದ್ದಾಡೋನು ಅಂತ ಹೇಳಿರ್ತಾನೆ ನಂತರ ಏನಾಗ್ತಾ ಹೋಗುತ್ತೆ ಅಂದ್ರೆ ಇವನ್ ದೊಡ್ಡ ಎಂಟರ್ಟೈನರ್ ಆಗಿಬಿಡತ್ತೆ ವಿರಾಟನಿಗೆ ಭೀಮಾ ಭೀಮಾ ಅಕ್ಕ ನನ್ನ ಕೇಳ್ತಾನೆ ಯಾರು ಇವಳು ಇಷ್ಟು ದಿನ ನೋಡಿಲ್ಲ ಇಂತ ಸುಂದರಿ ಯಾರು ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಇಲ್ಲ ಇವಳು ಸೈರಂಧ್ರಿ ಇವಳು ಅಂತ ಹೇಳ್ತಾನೆ ಇವಳು ನನಗೆ ಬೇಕು ಅಂತ ಹೇಳ್ತಾನೆ ಅವನು ಲಜ್ಜಗೆಟ್ಟವನೇ ಅವನು ಇವಳು ನನಗೆ ಬೇಕು ಅವಳು ಹೇಳ್ತಾಳೆ ಇಲ್ಲ ಅವಳಿಗೆ ಮದುವೆ ಆಗಿದೆ ಗಂಧರ್ವರು ಅವಳ ಪತ್ನಿ ಅವಳು ಅವರು ಭಾಳ ಶೂರರು ಅಂತ ಕೇಳಿದ್ದೀನಿ ಹಾಗಾಗಿ ಅವಳು ಒಪ್ಪೋದಿಲ್ಲ ಇದಕ್ಕೆ ಅವಳು ಅಂಥವಳಲ್ಲ ಅಂತ ಹೇಳ್ತಾಳೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸೊ ನಮ್ಮಗಿದರೆ ವಿದ್ವಾನ್ ಜಗದೀಶ್ ಶರ್ಮಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ತೆ ನಾವು ಮಾತಾಡ್ತಾ ಇದ್ವಿ ಅಜ್ಞಾತವಾಸದ ದಿನಗಳ ಬಗ್ಗೆ ಮಹಾಭಾರತದ ಅಜ್ಞಾತವಾಸ ಇದು ಅದರಲ್ಲಿ ಪಾಂಡವರು ಹೇಗೆ ತಮ್ಮ ವೇಷ ಭೂಷ ಮತ್ತು ತಮ್ಮ ಭಾಷೆ ಮತ್ತು ತಮ್ಮ ಹೆಸರು ಎಲ್ಲವನ್ನು ಬದಲಾಯಿಸಿಕೊಂಡು ಮತ್ಸ್ಯ ರಾಜ್ಯದ ರಾಜಧಾನಿ ವಿರಾಟ್ ನಗರಿಯ ವಿರಾಟ್ನ ಆಸ್ಥಾನದಲ್ಲಿ ಸೇರಿಕೊಂಡರು ಮತ್ತು ದ್ರೌಪದಿ ಹೇಗೆ ಸುದೇಶ್ನೆಯ ಅಂತಃಪುರದಲ್ಲಿ ಸೇರಿಕೊಂಡ್ಲು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ವಿ ಸೊ ಈಗ ಹೋಗಿ ಸೆಟ್ಲಾಗಿದ್ದಾರೆ ಅವರವ್ರ ಕೆಲಸಗಳು ಮಾಡಿಕೊಂಡು ಮತ್ತು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಒಳ್ಳೆ ನಿಷ್ಣಾತ ಕೆಲಸಗಾರರು ಹೇಳಿ ಈಗ ವಾಟ್ ಸರ್ ಒಂದು ನಾಲ್ಕು ತಿಂಗಳು ಕಳೆಯುತ್ತೆ ಹಾಗೆಯೇ ಓಕೆ ಅಂದರೆ ಆಲ್ಮೋಸ್ಟ್ ಅರ್ಧ ಮುಗೋಗುತ್ತೆ ಅರ್ಧ ಅಲ್ಲ ಒಂದು ಕಾಲ್ ಭಾಗ ಮೂರನೇ ಒಂದು ಭಾಗ ಭಾಗ ಮುಗಿತು ಮೂರನೇ ಒಂದು ಭಾಗ ಕಳೆಯುತ್ತೆ ಇಷ್ಟೊತ್ತಿಗೆ ಕೌರವರ ಆಸ್ಥಾನದಲ್ಲಿ ಸಂಚಲನ ಶುರು ಆಗಿರ್ಬೇಕಲ್ವಾ ಇವ್ರೆಲ್ ಹೋದ್ರು ಒಂದು ಇಲ್ಲ ಅಲ್ಲೇ ಒಂದು ಬಹಳ ಮಜಾ ಇದೆ ಕಥೆಯಲ್ಲಿ ಅದನ್ನ ಹೆಚ್ಚು ಗಮನಿಸಿಲ್ಲ ಆ ಭಾಗ ಬಹಳ ಚೆನ್ನಾಗಿದೆ ಮುಂದೆ ಬರುತ್ತೆ ಅದು ಇನ್ನೊಂದು ಸ್ವಲ್ಪ ಮುಂದುವರಿಬೇಕು ಅಲ್ಲಿ ಏನೂ ಇಲ್ಲ ಅಲ್ಲಿ ಈಗ ತಣ್ಣಗಿದ್ದಾರೆ ಅವರು ತಣ್ಣಗಿದ್ದಾರೆ ಅಷ್ಟೇ ಈ ಅಜ್ಞಾತವಾಸ ಯಾವಾಗ ಶುರು ಆಯಿತು ವನವಾಸ ಯಾವಾಗ ಮುಗಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ ಅಲ್ವಾ ಅವ್ರ ಪ್ರಕಾರ ಬೇರೆ ಇವ್ರ ಬೇರೆ ಒಂದು ಬೇರೆ ಪ್ರಶ್ನೆ ಬರುತ್ತೆ ಕೊನೆಗೆ ಭೀಷ್ಮ ಅದಕ್ಕೆ ಉತ್ತರ ಕೊಡ್ತಾನೆ ಆ ಉತ್ತರದಲ್ಲಿ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿರೋದಿದೆ ಅಂತ ಹೌದಾ ಯಾಕೆ ಇವರನ್ನು ಹುಡ್ಕೋದಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಅಲ್ಲಿದೆ ಉತ್ತರ ಉತ್ತರದಲ್ಲಿದೆ ಅದೇ ನಾನು ಯಾಕೆ ಅಂದರೆ ಅದು ಕೇಳಿದ್ನಲ್ಲ ಇವರು ಐದು ಜನ ಈ ಥರ ಹೋಗ್ಬಿಟ್ರೆ ಒಂದು ರಾಜನ ರಾಜನಿಗೆ ಸಹಜವಾಗಿ ಇವ್ರನ್ನೇ ಹುಡುಕ್ತಾ ಇರೋ ದೃಷ್ಟಿಗಳಿಗೆ ಖಂಡಿತ ಡೌಟ್ ಬರುತ್ತೆ ಹೌದು ಸೊ ಅದರ ಜೊತೆಗೆ ಇನ್ನೊಂದಿದೆ ಈಗ ಇದ್ದಕ್ಕಿದ್ದ ಹಾಗೆ ಕಾಣೆಯಾಗೋದು ಒಂದು ಅಲ್ವಾ ವೇಷ ಹೋಗೋದು ಹೋಗೋದೊಂದು ಇಷ್ಟು ದಿವಸ ಆದಮೇಲೆ ನಾನು ವೇಷ ಮರೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿಟ್ಟಿದ್ರೆ ಈಗ ಅದ್ರ ಹಿಂದಿನ ದಿವಸದಿಂದ ಕಾಯ್ತಾ ಇದ್ರೆ ಆಗಲಿಲ್ವಾ ಆದರೆ ಹಿಂದಿನ ವಾರದಿಂದ ಒಂದು ಗಮನ ಇಟ್ಟರೆ ಆಗಲಿಲ್ವಾ ಹಿಂದಿನ ತಿಂಗಳಿಂದ ಎರಡು ತಿಂಗಳಿಂದ ಗಮನ ಇಡಬಹುದು ಎರಡು ತಿಂಗಳಿಂದನೇ ಗಮನ ಇಡ್ಬೋದಲ್ಲ ಅದು ಇಡ್ಲಿಲ್ಲ ಯಾಕೆ ಅನ್ನೋದಕ್ಕೊಂದು ಒಳ್ಳೆ ಉತ್ತರ ಇದೆ ಅದು ಮುಂದೆ ಬರುತ್ತೆ ಅಲ್ಲೇ ನೋಡೋಣ ಚೆನ್ನಾಗಿದೆ ಅದು ಶೋ ಹೀಗಿರುತ್ತೆ ನಾಲ್ಕು ತಿಂಗಳಾಗತ್ತೆ ಈ ನಾಲ್ಕು ತಿಂಗಳಾದಾಗ ಏನಾಗುತ್ತೆ ಅಂದರೆ ಇವನಿದಾನ ಬಲ್ಲವ ನಾವು ಹೆಸರು ಹೇಳಿಲ್ಲ ಅನ್ಸುತ್ತೆ ಕಂಕ ಅಂತ ಹೇಳಿದ್ವಿ ಭೀಮನ ಹೆಸರು ಬಲ್ಲವ ಅಂತ ಇಟ್ಕೊಂಡಿರ್ತಾನೆ ಒಲಲ ಅಂತ ನಮ್ಮಲ್ಲಿ ಯಕ್ಷಗಾನದಲ್ಲೆಲ್ಲ ವಲಲ ಅಂತ ಇದು ಮಾಡಿದ್ದಾರೆ ಬಲ್ಲವ ಅಂತ ಇಟ್ಕೊಂಡಿರ್ತಾನೆ ಅವನು ಬೃಹನ್ನಳೆ ಅಥವಾ ಒಬ್ಬರು ಹನ್ನಡ ಆಯಿತು ಅವರಿಬ್ಬರು ಗ್ರಂಥಿಕ ತಂತಿಪಾಲ ಅಂತ ಅವರಿಬ್ಬರ ಹೆಸರು ಇರುತ್ತೆ ಹೆಸರು ಗ್ರಂಥಿ ಗ್ರಂಥಿಕ ಇವನ ಹೆಸರು ತಂತಿಪಾಲ ಅಂತ ಕುಲತನ್ ಹೆಸರು ಅರಿಷ್ಟ ನೇಮಿ ಗ್ರಂಥಿಕ ಅಂತ ಎರಡು ಹೆಸರು ಹೇಳ್ತಾನೆ ಅವನು ತಂತಿಪಾಲ ಅಂತ ಹೇಳ್ತಾನೆ ಇನ್ನು ಗುಪ್ತನಾಮಗಳು ಬೇರೆ ಜಯ ವಿಜಯ ಜಯ ಜಯಂತ ವಿಜಯ ಜಯತ್ ಬಲ ಜಯತ್ ಸೇನಾ ಅಂತದ್ ಬೇರೆ ಇಟ್ಕೊಂಡಿರ್ತಾರೆ ಅವಳು ಮಾಲಿನಿ ಸುದೇಶ್ನೆ ಅಂತಲೇ ಕರೆಯೋದು ಮಾಲಿನಿ ಅಂತ ಯಾರೂ ಕರೆಯೋದಿಲ್ಲ ಸೈರಂದ್ರಿ ಸೈರಂದ್ರಿ ಸುದೇಶ್ನೇ ಅಲ್ಲ ಸೈರಂದ್ರಿ ಅಂತಲೇ ಕರೆಯೋದು ಕೆಲವು ವೃತ್ತಿಗಳನ್ನು ನಾವು ಇವತ್ತಿಗೂ ಆ ವೃತ್ತಿಯಲ್ಲೇ ಕರೆದು ಬಿಡ್ತೀವಲ್ಲ ಟೈಲರ್ ಅಂತಲೇ ಕರಿತೀವಿ ಅವರನ್ನು ಹೆಸರಿಸೋದಿಲ್ಲ ನಾವು ಹಾಗೆ ತುಂಬ ಇದನ್ನ ವೃತ್ತಿಯಿಂದಲೇ ಕರೆದು ಬಿಡ್ತೀವಿ ಆಮೇಲೆ ಅವ್ರ ಹೆಸರುಗಳೇ ಆಗಿರೋದು ಇದೆ ಕೆಲವೊಂದು ಅಂದರೆ ಈ ಒಬ್ಬ ಅವನ ಹೆಸರು ಇಂಜಿನಿಯರ್ ಅಂತ ಕ್ರಿಕೆಟ್ ಹೌದು ನಾಲ್ಕು ತಿಂಗಳಾದಾಗ ಏನಾಗುತ್ತೆ ಅಲ್ಲೊಂದು ಉತ್ಸವ ಬರುತ್ತೆ ಒಂದು ವಿರಾಟನಗರದ ದೊಡ್ಡ ಹಬ್ಬ ಬ್ರಹ್ಮದೇವರ ಕುರಿತಾದ ಹಬ್ಬ ಬ್ರಹ್ಮೋತ್ಸವ ಬರುತ್ತೆ ಬ್ರಹ್ಮನ ಕುರಿತಾದ ಒಂದು ಉತ್ಸವ ಅದು ಆ ಉತ್ಸವದಲ್ಲಿ ಏನಂದ್ರೆ ಈಗ ಸಹಜವಾಗಿ ಮನೋರಂಜನೆಗಳು ಅಂತ ಇರುತ್ತಲ್ಲ ಅದರಲ್ಲಿ ಒಂದು ಮಲ್ಲಯುದ್ಧ ಮಲ್ಲಿ ಮೊದಲೆಲ್ಲ ಕಡೆಯಲ್ಲಿ ಒಂದು ಮಲ್ಲ ಯುದ್ಧ ಅಂತ ಇದ್ದೇ ಇರ್ತಿತ್ತು ಈಗಲೂ ನಾವು ಮೈಸೂರಲ್ಲಿ ಹಿಂದೆ ಇತ್ತಲ್ಲ ಅದು ಈಗಲೂ ನಡೆಯುತ್ತೆ ಮಲ್ಲಯುದ್ಧ ದೇಶ ವಿದೇಶಗಳ ಮಲ್ಲರು ಬಂದು ಅಲ್ಲಿ ಹೋರಾಟ ಮಾಡ್ತಾರೆ ಅದು ಒಂದು ದೊಡ್ಡ ವೇದಿಕೆ ಅದು ಇಲ್ಲಿ ಗೆದ್ದವನಿಗೆ ಒಂದು ಇದು ಒಂದು ತಲೆ ಕನ್ನೋ ತರಹ ಇರುತ್ತೆ ನಡೀತಾ ಇರುತ್ತೆ ಅಲ್ಲೊಬ್ಬ ಜಗತ್ಪ್ರಸಿದ್ಧನಾದ ಮಲ್ಲ ಜೀಮೂತ ಅಂತ ಅವನ ಹೆಸರು ಜೀಮೂತ ಜೀಮೂತಾ ಜೀಮೂತ ವಾಹನಕ್ಕೆ ಹಾಂ ಹಾಂ ಇಲ್ಲ ಜೀಮೂತ ಅಂತ ಅವನ ಹೆಸರು ಬಹಳ ಪ್ರಸಿದ್ಧನಾದವನು ಎಲ್ಲರನ್ನೂ ಸೋಲಿಸ್ತಾನೆ ಅವನು ಸೋಲಿಸಿರುತ್ತಾನೆ ಅವನು ಬಂದರೆ ಅಲ್ಲಿ ಯಾರೂ ಸಿದ್ಧರಾಗೋದೇ ಇಲ್ಲ ಅವನ ಜೊತೆಗೆ ಅಂದರೆ ಮೊದಲೇ ಸೋಲಿಸಿರ್ತಾನೆ ಅವನು ಅವನು ಬಂದು ಇದಕ್ಕೆ ಹತ್ತಿದರೆ ವೇದಿಕೆ ಹತ್ತಿದರೆ ಅವನು ಎದುರಿಸೋ ಮಲ್ಲರೇ ಇಲ್ಲ ಅಲ್ಲಿ ಅಂತ ಆಗತ್ತೆ ಅಷ್ಟೊತ್ತಿಗೆ ಏನಾಗತ್ತೆ ಈ ವಿರಾಟನಿಗೆ ಈ ಭೀಮ ಮೊದಲು ಹೇಳಿರ್ತಾನೆ ಈ ಭೀಮ ಮೊದಲೊಂದು ಹೇಳಿರ್ತಾನೆ ಅಂದರೆ ತಾನು ಅಡುಗೆ ಮಾಡ್ತೀನಿ ಅಂತ ಅಷ್ಟೇ ಹೇಳ್ಕೊಂಡಿರೋದಿಲ್ಲ ಅವನು ಅಷ್ಟೇ ಹೇಳ್ಕೊಂಡಿರೋದಿಲ್ಲ ನಾನು ದೊಡ್ಡ ದೊಡ್ಡ ಮರಗಳನ್ನೇ ಬೇಕಿದ್ರೆ ತರ್ತೀನಿ ಕಟ್ಟಿಗೆಯಾಗಿ ನಾನು ಅಲ್ಲಿ ಇದಿಷ್ಟರನ್ನ ಇದರಲ್ಲಿದ್ದಾಗ ಮಲ್ಲ ಯುದ್ಧ ಎಲ್ಲ ಮಾಡ್ತಿದ್ದೆ ನಾನು ಅದೇ ಹಿಡನ್ ಕ್ಯಾರೆಕ್ಟರ್ ಕೆನಟ್ ಬಿ ಹಿಡನ್ ಅಂತಾರಲ್ಲ ಹಂಗೆ ಒಳಗಡೆ ಇರೋದು ಬಂದ್ಬಿಡುತ್ತೆ ನಾನು ಬರೀ ಮನುಷ್ಯರಲ್ಲ ನಾನು ಸಿಂಹ ಹುಲಿ ಆನೆ ಎತ್ತಿನ ಜೊತೆ ಕೂಡ ಗುದ್ದಾಡೋನು ಅಂತ ಹೇಳಿರ್ತಾನ ಎಲ್ಲ ಇರ್ತಾರೆ ಈ ಭೀಮನದ್ದು ಏನಾಗಿರುತ್ತೆ ಅಂದರೆ ಈ ಇವರುಗಳು ತುಂಬ ಆಳು ಕಾಳುಗಳಾಗಿರೋದಿಲ್ಲ ನಾವೊಂದು ಗಮನಿಸ್ಬೇಕು ಅಜ್ಞಾತವಾಸದಲ್ಲಿ ಇವನು ಪಾಕಾಧ್ಯಕ್ಷ ಹೀಗಾಗಿರ್ತಾನೆ ಇವನು ಅಂದರೆ ಪಾಕಾಧ್ಯಕ್ಷ ಅಂದರೆ ಅದೇನಾಗಿಬಿಡತ್ತೆ ಅಂದರೆ ಅಡುಗೆ ಮನೆಯ ಸಂಪೂರ್ಣ ಇನ್ಚಾರ್ಜ್ ಅನ್ನೋದು ಅದೊಂದು ಆಸ್ಥಾನದ ಬಂದು ಕುತ್ಕೊಳ್ಳುವಂತಹ ಸ್ಥಾನ ಅದು ಸೇನಾಧ್ಯಕ್ಷ ಅಲ್ಲ ಇದ್ದ ಹಾಗೆ ಹಾಗಾಗಿ ಒಂದು ದೊಡ್ಡ ಸ್ಥಾನವೇ ಭೀಮನಿಗೂ ಇವನು ಇರ್ತಾನೆ ಅಲ್ಲಿ ಅದು ನಡೆಯುವಾಗ ಇವನೇನು ಹೇಳ್ತಾನೆ ವಿರಾಟ ಅವನು ಕರೆದು ನೀನು ಅವನ ಜೊತೆಗೆ ಮಲ್ಲ ಯುದ್ಧ ಮಾಡು ಅಂತ ಹೇಳಿಬಿಡ್ತಾನೆ ಧರ್ಮ ಸಂಕಟ ಈಗ ಧರ್ಮ ಸಂಕಟವೇ ನೀವು ಭಾಳ ಚೆನ್ನಾಗಿ ಗುರುತಿಸಿದ್ರಿ ಇದೇ ಶಬ್ದವನ್ನು ಅಲ್ಲಿ ಬಳಸ್ತಾರೆ ಭಾಳ ಕಷ್ಟದಿಂದ ಹೋಗಬೇಕಾಯಿತು ಭೀಮಾ ಅಂತ ಯಾಕೆಂದರೆ ಅಲ್ಲಿ ಯುದ್ಧ ಮಾಡಿ ಅವನ ಜೊತೆ ಮಲ್ಲ ಯುದ್ಧ ಮಾಡಿದರೆ ಗುರುತಿಸುವ ಸಂಭವ ಇರುತ್ತೆ ಜಗತ್ಪ್ರಸಿದ್ಧನಾದ ಮಲ್ಲನನ್ನ ಒಬ್ಬ ಕೊಂದ ಅಂದರೆ ಯಾರು ಅಂತ ಒಂದು ಸಂಶಯ ಬರುತ್ತೆ ಆದರೆ ಈಗ ಹೋಗದೇ ಇರೋದು ಹೇಗೆ ಹೋದ ಮೇಲೆ ಸೋತ್ಕೊಂಡು ಬರೋದಕ್ಕಂತೂ ಸಾಧ್ಯವೇ ಇಲ್ಲ ಅಲ್ವ ಹೋಗ್ತಾನೆ ಅವನ ಜೊತೆಗೊಂದು ಭಾರೀ ಮಲ್ಲ ಯುದ್ಧ ಆಗತ್ತೆ ಇವನು ಅವನನ್ನು ಸೋಲಿಸ್ತಾನೆ ಭೀಮ ಭೀಮ ಸೋಲಿಸ್ತಾನೆ ಇವನಿಗೆ ಯಾವ ಲೆಕ್ಕ ಅವನು ಜೀ ಮೂತ ಎಲ್ಲ ರಾಕ್ಷಸರನ್ನೇ ಬಗ್ಗುಬಿಡ್ದವನಲ್ವ ಸೋಲಿಸ್ತಾನೆ ಅದೊಂದು ಭಾಳ ಖುಷಿಯಾಗಿ ಬಿಡುತ್ತೆ ಊರಿನವರಿಗೆಲ್ಲ ದೇಶದವರಿಗೆಲ್ಲ ಖುಷಿಯಾಗಿರುತ್ತೆ ನಮ್ಮ ಗೆದ್ದ ಅಂತ ಒಂದಿರುತ್ತಲ್ಲ ವಿದೇಶಿ ಮಲ್ಲನ ಮೇಲೆ ವಿರಾಟನಿಗೆ ಭಾಳ ಸಂತೋಷ ಆಗಿಬಿಡುತ್ತೆ ಅದರ ನಂತರ ಏನಾಗ್ತಾ ಹೋಗುತ್ತೆ ಅಂದರೆ ಇವನು ದೊಡ್ಡ ಎಂಟರ್ಟೈನರ್ ಆಗ್ಬಿಡ್ತಾನೆ ಅವನಿಗೆ ವಿರಾಟನಿಗೆ ಭೀಮಾ ಭೀಮ ಮಲ್ಲರ ಜೊತೆಗೆ ಯುದ್ಧ ಮಾಡಿಸಿ ಮಾಡಿಸಿ ಅವ್ನ ಕರೆಸೋದು ಅವನ ಜೊತೆಗೆ ಯುದ್ಧ ಮಾಡಿಸಿ ಇವನ ಜೊತೆಗೆ ಕುಸ್ತಿ ಮಾಡಿಸಿ ಇವನ ಜೊತೆ ಕುಸ್ತಿ ಮಾಡಿಸು ಅದು ಮುಗಿದ ಮೇಲೆ ಆನೆ ಜೊತೆಗೆ ಮಾಡಿಸು ಹುಲಿ ಜೊತೆಗೆ ಮಾಡಿಸು ಸಿಮ್ಮದ್ ಜೊತೆಗೆ ಮಾಡಿಸು ಅವನೇನು ಮಾಡೋಂಗಿಲ್ಲ ಒಪ್ಕೊಂಡು ಮಾಡ್ತಾ ಇರ್ತಾನೆ ಅದು ಎಲ್ಲಿ ಐವತ್ತು ಅಂತಃಪುರದಲ್ಲಿ ಕಾರ್ಯಕ್ರಮ ಸುದೇಶ್ನೆ ನೋಡಬೇಕು ಅಂತಲೇ ಒಂದು ಕಾರ್ಯಕ್ರಮ ಹುಲಿ ಜೊತೆಗೆ ಒಂದೊಂದು ಯುದ್ಧ ಹೇಗಾಗುತ್ತೆ ಅಂತ ನೋಡಿ ಅಂತ ಎಂಥವನು ಅವನು ಅವನು ಹೋಗಿ ಹೋಗಿ ಇಲ್ಲೊಂದು ಪ್ರದರ್ಶನ ಪಂದ್ಯಾವಳಿಯಲ್ಲಿ ಕುಳಿತುಕೊಂಡ್ಬಿಟ್ರೆ ಭೀಮ ಬಂದು ಹಾಗೆ ಹೀಗೆ ನಡೀತಾ ಇರುತ್ತೆ ಈಗ ನಡೆಯುವಾಗ ಇನ್ನೊಂದು ಭಾಳ ಚೆನ್ನಾಗಿ ಹೇಳ್ತಾರೆ ಈ ಯುಧಿಷ್ಠಿರ ಏನು ಮಾಡ್ತಾ ಇದ್ನಂತೆ ಅಂದರೆ ಈ ಆಟದಲ್ಲಿ ಗೆಲ್ತಿದ್ನಲ್ಲ ಪಣ ಇಟ್ಟೆ ಆಡೋದಲ್ಲ ದುಡ್ಡು ಬರ್ತಿತ್ತಲ್ಲ ಅದನ್ನು ಗುಟ್ಟಾಗಿ ಇವರಿಗೆಲ್ಲ ಹಂಚ್ತಿದ್ದಂತೆ ಓಕೆ ಇವರಿಗೆಲ್ಲ ಹಂಚ್ತಿದ್ದಂತೆ ಈ ಭೀಮ ಅಡುಗೆ ಮನೆಯಲ್ಲಿ ಮಾಡಿದ ಪದಾರ್ಥಗಳು ಎಲ್ಲ ಥರದ್ದು ಭಕ್ಷ್ಯ ಭೋಜ್ಯ ಮಾಂಸ ಅವನ್ನೆಲ್ಲ ಎಲ್ಲರಿಗೂ ಹಂಚ್ತಾ ಇದ್ದಂತೆ ಈ ಅರ್ಜುನ ಬೃಹನ್ನಳೆ ಅರಮನೆಯಲ್ಲಿ ಒಂದಿಷ್ಟು ಬಟ್ಟೆಗಳೆಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಕೊಡ್ತಾ ಇದ್ದಂತೆ ಆಮೇಲೆ ಇವನು ನಕುಲ ಅವನಿಗೊಂದಿಷ್ಟು ದುಡ್ಡು ಸಿಗ್ತಾಯಿತ್ತಂತೆ ಇತ್ತಂತೆ ಅವನ ದುಡ್ಡು ಹಂಚ್ತಾ ಇದ್ದಂತೆ ಸಹದೇವ ಹಾಲು ಮೊಸರು ಎಲ್ಲ ಹಂಚ್ತಾ ಇದ್ದಂತೆ ಗುಟ್ಟಾಗಿ ಎಲ್ಲೋ ಸಿಕ್ಕಿ ಇದನ್ನೆಲ್ಲ ಹಂಚ್ಕೋತಾ ಇದ್ದರು ಅಂತ ಅಂದರೆ ಅವರ ಇದೆಷ್ಟಿದೆ ಚೆನ್ನಾಗಿ ಅವರ ನಡುವಿನ ಪ್ರೀತಿ ಅನ್ನೋದೊಂದು ಕಾಣಿಸುತ್ತೆ ಇನ್ನೊಂದು ಬೇಕಾಗಿರುತ್ತಲ್ಲ ಅಂತ ಎಲ್ಲಿಂದ ಬರುತ್ತೆ ಅಂತ ಹಾಗಿದ್ದಾಗ ಒಂದು ಖರ್ಚು ದುಡ್ಡು ಬೇಕು ಉಡೋಕೊಂದು ಬಟ್ಟೆ ಬೇಕು ಅನ್ನೋದೆಲ್ಲ ಇದೆಯಲ್ಲ ಹಾಗೇ ನಡೀತಾ ಹೋಗುತ್ತೆ ಹೀಗೆ ಬಹಳ ಕಾಲ ನಡೆಯುತ್ತೆ ಎಷ್ಟು ಕಾಲ ಅಂದರೆ ಹತ್ತು ತಿಂಗಳು ಕಳೆಯುತ್ತೆ ಈ ಮಧ್ಯದ ನಾಲ್ಕು ತಿಂಗಳಾದಾಗ ಇವನು ಜೀಮೂತನನ್ನು ಕೊಂದಿದ್ದು ಅಲ್ಲಿಂದ ಸೋಲಿಸಿದ್ದು ಅಲ್ಲಿಂದ ಇವನ ಇದು ಶುರುವಾಯಿತು ಆಮೇಲೆ ಹತ್ತು ತಿಂಗಳವರೆಗೆ ಮಾತ್ರ ಉಳ್ಕೊಂಡು ಎರಡು ತಿಂಗಳು ಮಾತ್ರ ಉಳ್ಕೊಂಡಿದೆ ಈ ಹತ್ತು ತಿಂಗಳು ಆದಮೇಲೆ ಒಂದು ದಿನ ಈ ಕೀಚಕ ಬರ್ತಾನೆ ಕೀಚಕ ಅಲ್ಲೇ ಇರ್ತಾನೆ ಬರ್ತಾನೆ ಅಂದರೆ ಕೀಚಕ ಅಂದರೆ ಯಾರು ಅಂದರೆ ಈ ಸುದೇಶ್ನೆಯ ತಮ್ಮ ತಮ್ಮ ಸುದೇಶ್ನೆಯ ತಮ್ಮ ಅವನು ಸೂತಪುತ್ರ ಅಂತ ಕರೀತಾರೆ ಅವನು ಆ ಜಾತಿಗೆ ಸೇರಿದವನು ಅವನು ಅಲ್ಲ ಅಂತ ಅನ್ಸುತ್ತೆ ಅದನ್ನು ಸೂತಪುತ್ರ ಅಂತಲೇ ಕರೀತಾರೆ ಕೀಚಕನನ್ನು ಅಂದರೆ ಕರ್ಣನ ಜಾತಿ ಹಾ ಕರ್ಣನ ಜಾತಿ ರಥವನ್ನು ಓಡಿಸುವ ಜಾತಿ ಅವನು ಅಲ್ಲಿಗೆ ಯಾರು ಕೀಚಕ ಕೀಚಕ ಮಹಾ ಸಾಮರ್ಥ್ಯ ಇರುವವನು ಸಾಮರ್ಥ್ಯಶಾಲಿ ಇನ್ನು ಕಡಿಮೆ ಸಾಮರ್ಥ್ಯಶಾಲಿ ಒಬ್ಬ ಮತ್ಸ್ಯವನ್ನು ಯಾರೂ ಮತ್ಸ್ಯದ ಮೇಲೆ ಆಕ್ರಮಣ ಮಾಡಲ್ಲ ಯಾಕೆ ಅಂದರೆ ಕೀಚಕನಿಗೆ ಹೆದರಿ ತ್ರಿಗರ್ಥ ಮೊದಲಾದವರೆಲ್ಲ ಹೆದರಿ ಕೂತಿರ್ತಾರೆ ಕೀಚಕನಿಗಾಗಿ ಅಂತವನು ಅವರು ನೂರ ಆರು ಜನ ಕೀಚಕರು ಇವನ ತಮ್ಮಂದಿರು ನೂರ ಐದು ಜನ ಉಪ ಕೀಚಕರು ಅಂತ ಕರೀತಾರೆ ಹೌದೌದು ನೂರ ಆರು ಜನ ಅಣ್ಣ ತಮ್ಮಂದಿರು ಎಲ್ಲರೂ ಬಲಿಷ್ಠರು ಎಲ್ಲರೂ ಸಮರ್ಥರು ಇವನು ಸೇನಾಧಿಪತಿ ದುಷ್ಟರು ಓಕೆ ದುಷ್ಟರು ಆದರೆ ಇವನಿಗೇನಾಗಿದೆ ಅಂದರೆ ರಾಜ್ಯವನ್ನು ರಕ್ಷಣೆ ಮಾಡ್ತಾ ಇರೋದು ಅವನೇ ಹಾಗಾಗಿ ವಿರಾಟ ಒಂದು ತರಹದಲ್ಲಿ ಭಾವನೆಂಟನಿಗೆ ಬರ್ಕೊಟ್ಟ ಹಾಗೇನೆ ಅವನನ್ನ ಏನು ಇವನು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ ಅವನು ಹೆಂಗೆ ಬದುಕ್ತಾನೋ ಅದನ್ನು ಇವನು ಕೇಳೋ ಪ್ರಶ್ನೆನೇ ಇಲ್ಲ ಅಂದರೆ ಕೀಚಕ್ಕೆ ಹೆಂಗೆ ಬದುಕ್ತಾನೆ ಅದನ್ನು ಕೇಳೋ ಪ್ರಶ್ನೆ ಇಲ್ಲ ಕೇಳೋ ಪ್ರಶ್ನೆ ಇಲ್ಲ ವಿರಾಟನಿಗೆ ವಿರಾಟನ ವಿರಾಟ ಏನೋ ಅಸಮರ್ಥ ಅಲ್ಲ ವಯೋವೃದ್ಧನಾದರೂ ಅವನು ಒಳ್ಳೆಯ ಯೋಜನೆ ಒಳ್ಳೆ ವೀರನೇ ಹೌದು ತಿಳುವಳಿಕೆ ಇರೋವನು ಹೌದು ಪ್ರಾಜ್ಞನೂ ಹೌದು ಆದರೆ ಕೀಚಕ ಅಷ್ಟು ಸಾಮರ್ಥ್ಯಶಾಲಿಯಾಗಿ ರಾಷ್ಟ್ರವನ್ನು ಸೇನಾಧಿಪತಿಯಾಗಿ ರಕ್ಷಣೆ ಮಾಡ್ಕೊಂಬಂದಿರೋದ್ರಿಂದಾಗಿ ಇವನದ್ದು ಅವನ ವಿಷಯದಲ್ಲಿ ಏನೋ ನಡೆಯೋದಿಲ್ಲ ಹೆಂಡತಿ ತಮ್ಮ ಅನ್ನೋದು ಒಂದು ಇದು ಒಂದು ಇದು ಬಹಳ ಮುಖ್ಯವಾಗಿ ಹಾಗಾಗಿ ಅವನೊಂಥರ ಯಾರೂ ಕೇಳುವರಿಲ್ಲ ಸಿಂಹಾಸನದ ಮೇಲೆ ಕೂತಿಲ್ಲ ಅನ್ನೋದು ಬಿಟ್ಟರೆ ಅವನನ್ನು ಪ್ರಶ್ನೆ ಮಾಡುವವರೇ ಇಲ್ಲ ಕೀಚಕನನ್ನು ಅಂಥವನು ಒಂದು ದಿನ ಅಕ್ಕನ ಅಂತಃಪುರಕ್ಕೆ ಬರ್ತಾನ ಈಗೇನು ಅಲ್ಲಿ ಒಂದು ಇದರಲ್ಲಿದ್ದರು ಅಂದರೆ ಅಲ್ಲಿ ಸಾವಿರಾರು ಜನ ಕೆಲಸದವ್ರು ಇರ್ತಾರೆ ಯಾರೊಬ್ರು ಬಂದು ಸೇರಿದ್ದು ಎಲ್ಲರಿಗೂ ಗೊತ್ತಾಗಬೇಕು ಅಂತಿಲ್ಲ ಅದೇ ಒಂದು ದಿವಸ ಬಂದಾಗ ಅವನಿಗೆ ಇವಳು ಕಾಣಿಸಿಬಿಡ್ತಾಳೆ ದ್ರೌಪದಿ ಕಾಣಿಸ್ತಾಳೆ ಅಲ್ಲಿವರೆಗೆ ಅವನು ಗೊತ್ತೂ ಇರೋದಿಲ್ಲ ಯಾರೋ ಅವನ ಎಷ್ಟೊತ್ತಿಗೋ ಬರ್ತಿದ್ನೋ ಏನೋ ಹೇಗೋ ಖಂಡ ಕೂಡಲೇ ಅವನಿಗೆ ಅವಳ ಬಗ್ಗೆ ಮೋಹ ಹುಟ್ಟತ್ತೆ ನನ್ನ ಕೇಳ್ತಾನೆ ಯಾರು ಇವಳು ಇಷ್ಟು ದಿನ ನೋಡಿಲ್ಲ ಇಂಥ ಸುಂದರಿ ಯಾರು ಅಂತ ಕೇಳ್ತಾನೆ ಅವಳು ಹೇಳ್ತಾಳೆ ಇಲ್ಲ ಇವಳು ಸೈರಂಧ್ರಿ ಇವಳು ಅಂತ ಹೇಳ್ತಾನೆ ಇವಳು ನನಗೆ ಬೇಕು ಅಂತ ಹೇಳ್ತಾನವನು ಲಜ್ಜಗೆಟ್ಟವನೇ ಅವನು ಇವಳು ನನಗೆ ಬೇಕು ಅವಳು ಹೇಳ್ತಾಳೆ ಇಲ್ಲ ಅವಳಿಗೆ ಮದುವೆ ಆಗಿದೆ ಗಂಧರ್ವರು ಅವಳ ಪತ್ನಿ ಅವಳು ಅವರು ಭಾಳ ಶೂರರು ಅಂತ ಕೇಳಿದ್ದೀನಿ ಹಾಗಾಗಿ ಅವಳು ಒಪ್ಪೋದಿಲ್ಲ ಇದಕ್ಕೆ ಅವಳು ಅಂಥವಳಲ್ಲ ಅಂತ ಹೇಳ್ತಾಳೆ ಇವನು ಹೇಳ್ತಾನೆ ಸಾಧ್ಯವೇ ಇಲ್ಲ ನನಗೆ ಬೇಕೇ ಬೇಕು ಬೇಕೇ ಬೇಕು ಅಂತ ಅಕ್ಕ ತಮ್ಮ ಸಾಕಷ್ಟು ಮಾತಾಡ್ತಾರೆ ಮೊದಲ ಅವಳು ಇಲ್ಲ ಇಲ್ಲ ಅಂತ ಹೇಳ್ತಾಳೆ ಆಮೇಲೆ ಆಯ್ತು ನೀ ಮಾತಾಡ್ಸ್ಕೋ ಅಂತ ಅವಳು ಹ್ಞೂ ಸುದೇಶ್ನ ಈಗ ಮಾತಾಡ್ಸ್ಕೋ ಅಂತ ಹೇಳೋದಿದೆಯಲ್ಲ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈಗ ಸುದೇಶ್ನೇ ದುಷ್ಟಳ ಅಂದರೆ ಒಂದು ಹೆಣ್ಣಿನ ಇದರ ಬಗ್ಗೆ ಅವಳಿಗೆ ಇಲ್ವಾ ಅಂತ ಅಂದರೆ ಅವಳು ಅಂಥವಳಲ್ಲ ಆದರೆ ನೀ ಮಾತಾಡ್ಸ್ಕೊ ಅಂತ ಹೇಳೋದರಲ್ಲಿ ಒಂದು ಆತ್ಮರಕ್ಷಣೆ ಇದೆ ಅವಳದಲ್ಲಿ ಇದನ್ನು ಮುಂದೆ ದ್ರೌಪದಿ ಹೇಳ್ತಾಳೆ ಇದೇ ಮಾತನ್ನು ಅವಳು ಯಾಕೆ ಒಪ್ಪಿಗೆ ಕೊಡ್ತಾಳೆ ಅಂತ ಅಂದರೆ ಅವಳಿಗೆ ಭಯ ಹೋಗಿಲ್ಲ ಯಾವ ಭಯ ಅಂದ್ರೆ ಗಂಡನಿಗೆ ಇವಳ ಮೇಲೆ ಮನಸ್ಸಾದರೆ ಅನ್ನುವ ಭಯ ಹೋಗಿಲ್ಲ ಅವಳಿಗೆ ಓಕೆ 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 ಯಾವತ್ತಾದರೂ ಒಂದು ದಿವಸ ವಿರಾಟನಿಗೆ ಇವಳ ಮೇಲೆ ಮನಸ್ಸಾದ್ರೆ ನಾನು ಎರಡನೇ ಜಾಗಕ್ಕೆ ಹೋಗ್ಬಿಡ್ತೀನಿ ಒಂದೇ ಸಲಕ್ಕೆ ಅಂತ ಆ ಭಯ ಹೋಗಿಲ್ಲ ಕೀಚಕನಿಗೆ ಹೋಗ್ಬಿಟ್ರೆ ಇವಳು ತೊಂದರೆ ಇಲ್ಲ ನನಗೆ ತೊಂದರೆ ಇಲ್ಲ ಇವಳ ಸಮಸ್ಯೆ ಪರಿಹಾರ ಆಗೋಯ್ತಲ್ಲ ಅಂತ ಅವಳು ಒಪ್ಪಿಗೆ ಕೊಡ್ತಾಳೆ ಓಹೋ ಅಂದ್ರೆ ಅವಳು ಒಳ್ಳೆಯವಳಲ್ವಾ ಅಂದ್ರೆ ಒಳ್ಳೆಯವಳು ಹೌದು ಆದರೆ ತನ್ನ ಸ್ಥಾನ ರಕ್ಷಣೆ ಅಂತ ಬಂದಾಗ ಅದು ದಾರಿ ತಪ್ಪಿತು ಇವನು ಹೋಗಿ ಅವಳನ್ನು ಮಾತಾಡಿಸ್ತಾನೆ ಇಲ್ಲಿವರೆಗೆ ದ್ರೌಪದಿಗೆ ಈ ಸಮಸ್ಯೆ ಈ ಹತ್ತು ತಿಂಗಳಲ್ಲಿರಲಿಲ್ಲ ಈಗ ಬಂತು ಅವಳು ಹೇಳ್ತಾಳೆ ಇಲ್ಲ ನಾನು ವಿವಾಹಿತಳು ನನ್ನ ಐದು ಜನ ಗಂಧರ್ವರಿದ್ದಾರೆ ಮತ್ತು ನನ್ನ ಬಗ್ಗೆ ತಪ್ಪಾಗಿ ನಡ್ಕೊಂಡ್ರೆ ಆ ರಾತ್ರಿ ಕಳೆಯೋದಿಲ್ಲ ಅವರು ಅಂತ ವೀರರು ಕೊಂದು ಹಾಕ್ತಾರೆ ಅಂತೆಲ್ಲ ಹೇಳ್ತಾಳೆ ಅವನು ಕೇಳೋದಿಲ್ಲ ಸಾಕಷ್ಟು ಹೇಳ್ತಾನೆ ನಾನು ಇಲ್ಲಿ ನನ್ನ ಹೆಂಡತಿಯರ್ನೆಲ್ಲ ಬಿಟ್ಬಿಡ್ತೀನಿ ಅವರೆಲ್ಲ ಇನ್ಮೇಲೆ ನಿನಗೆ ದಾಸಿಯಾರಾಗ್ತಾರೆ ನನ್ನ ಹತ್ರ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅದಿದೆ ಇದಿದೆ ನಿನಗೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ನಿಂಗೆ ಒಂದು ಅರಮನೆ ಮಾಡಿಕೊಡ್ತೀನಿ ಏನೆಲ್ಲ ಹೇಳ್ತಾನೆ ಅವನು ಅವಳು ಈ ದ್ರೌಪದಿ ಇದ್ನಲ್ಲ ಯಾಕೆ ಹೇಳ್ತಾಳೆ ಅವಳು ನಿರಾಕರಿಸ್ತಾಳೆ ನಿರಾಕರಿಸಿದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಸರಿ ನಿರಾಕರಿಸಿ ಅವಳು ಹೋಗ್ತಾಳೆ ಅವಳು ದುಃಖದಲ್ಲಿ ಇರ್ತಾಳೆ ದ್ರೌಪದಿ ಏನು ಮಾಡೋದು ಒಂದು ಸಮಸ್ಯೆ ಬಂತಲ್ಲ ದುಃಖ ಅಂದರೆ ಒಂದು ಇದು ಶುರುವಾಗುತ್ತೆ ಆತಂಕ ಇವನು ಮತ್ತೆ ಅಕ್ಕನ ಹತ್ರ ಬರ್ತಾನೆ ಬಂದು ಇಲ್ಲ ಅವಳು ಒಪ್ಪಿಲ್ಲ ನನಗೆ ಗೊತ್ತಿಲ್ಲ ನಾನು ಪ್ರಾಣ ಬಿಟ್ಬಿಡ್ತೀನಿ ಅವಳು ಬೇಕೇ ಬೇಕು ಅಂತ ಕೂತ್ಕೋತಾನೆ ಒಂದು ತಮ್ಮ ಎರಡನೆಯದ್ದು ತಮ್ಮ ಅನ್ನೋ ಪ್ರೀತಿ ಎರಡನೆಯದ್ದು ಅನ್ ಅನ್ನ ಬಗ್ಗೆ ಭಯ ಅವಳಿಗೂ ಇದೆ ಮೂರನೆಯದ್ದು ತನ್ನ ರಕ್ಷಣೆ ಅದಕ್ಕಾಗಿ ಅವಳು ಹೇಳ್ತಾಳೆ ಒಂದು ಕೆಲಸ ಮಾಡು ಅವಳನ್ನು ನಿನ್ನ ಅರಮನೆಗೆ ಕಳಿಸ್ತೀನಿ ನಾನು ನಿನ್ನ ಮನೆಗೆ ಕಳಿಸ್ತೀನಿ ನೀನು ಒಂದು ವಿಶೇಷ ಊಟ ಸಿದ್ಧ ಮಾಡು ಆ ಊಟಕ್ಕೆ ನನ್ನ ನಾನು ನನ್ನನ್ನು ನಿನ್ನ ಆಮಂತ್ರಿಸು ಆವಾಗ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಅವನು ಹೋಗ್ತಾನೆ